ಹರಿಯ ಶ್ರೀನಿವಾಸ. ಇವಾಗ ನಾನು ದೀಪದಲ್ಲಿ 13 ಭಗವದ್ ರೂಪಗಳಿವೆ ಅಂತ ಹೇಳಿ ಆ 13 ದೀಪಗಳನ್ನು ಹೇಗೆ ಮಾಡಿಕೊಳ್ಳಬೇಕು ಅನ್ನುವ ವಿಧಾನವನ್ನು ಈಗಾಗಲೇ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಇನ್ನೂ 5 ದೀಪಗಳನ್ನು ಮಾಡುವ ವಿಧಾನವನ್ನು ಹೇಳಿಕೊಡಬೇಕಾಗಿತ್ತು. ಅದರಲ್ಲಿ 72,000 ನಾಡಿ ಬತ್ತಿ, ಆಮೇಲೆ ಪವಿತ್ರ ಬತ್ತಿ, ಆಮೇಲೆ ಕಮಲದ ನಾರಿನ ಬತ್ತಿ ಮತ್ತು ವೈಕುಂಠ ಬತ್ತಿ ಹಾಗೂ ಬ್ರಹ್ಮಾಂಡ ಬತ್ತಿ, ಈ ಬತ್ತಿಗಳನ್ನು ನಿಮಗೆ ಹೇಳಿಕೊಡುತ್ತೇನೆ. ಷೋಡಶ ಪೂಜೆಗಳಲ್ಲಿ ಭಗವಂತನ ಪೂಜೆ ಮಾಡಬೇಕಾದರೆ 14 ವಿಧದ ಪೂಜೆಗಳನ್ನು ಇರುತ್ತೆ ಅಂತ ಹೇಳ್ತಾರೆ ಷೋಡಶ ಪೂಜೆ. ಆ ಷೋಡಶ ಪೂಜೆಯಲ್ಲಿ ದೀಪದ ಪಾತ್ರ ಬಹಳ ಮಹತ್ವವಾಗಿದೆ. ದೀಪ ಇಲ್ಲದೆ ಪೂಜೆ ಮಾಡುವ ಹಾಗೆ ಇಲ್ಲ. ದೀಪ ಎಲ್ಲ ಕಾಲಕ್ಕೂ ಮಂಗಳಕರವಾಗಿದೆ. ದೀಪ ನಮ್ಮ ಅಜ್ಞಾನವನ್ನು ಕಳೆದು ಜ್ಞಾನದ ಕಡೆಗೆ ಕರೆದೊಯ್ಯುತ್ತದೆ. ಹೇಗೆ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಅಂತ, ಹಾಗೆ ದೀಪದಿಂದ ಕಷ್ಟಗಳು ಪರಿಹಾರ ಆಗುತ್ತವೆ. ದೀಪದಿಂದ ಏನೆಲ್ಲ ನಾವು ಹಚ್ಚಿ ಭಗವಂತನಿಗೆ ಪ್ರೀತಿ ಪಾತ್ರವಾದಂಥ ಭಗವಂತನಿಗೆ ದೀಪವನ್ನು ಅರ್ಪಿಸುವಾಗ ಭಕ್ತಿ ಮತ್ತು ಶ್ರದ್ಧೆಯಿಂದ ನಾವು ಭಗವಂತನಲ್ಲಿ ಅರ್ಪಿಸಿದರೆ ಏನೆಲ್ಲ ಕಷ್ಟಗಳು ಪರಿಹಾರ ಆಗ್ತವೆ ಅದಕ್ಕೊಂದು ಉದಾಹರಣೆ ಅಂತಂದರೆ, ಪಾಂಡವರು ವನವಾಸದಲ್ಲಿದ್ದಾಗ ಧೌಮ್ಯಾಚಾರ್ಯ ಋಷಿಗಳು ಇದ್ದರು ಅವರ ಜೊತೆಯೇ. ಆವಾಗ ಪಾಂಡವರಾಜ ಯುಧಿಷ್ಠರ ಕೇಳ್ತಾನೆ ಧೌಮ್ಯಾಚಾರ್ಯರಿಗೆ, ಏನಂದರೆ ನಮ್ಗೆ ಏನೆಲ್ಲ ಕಷ್ಟ ಬಂದುಬಿಡ್ತು ಧೌಮ್ಯಾಚಾರ್ಯರೇ, ಇದಕ್ಕೇನು ಪರಿಹಾರ ಅಂತ ಕೇಳಿದಾಗ, ಇದು ನಾನು ಪುರಾಣದಲ್ಲಿ ಕೇಳಿರುವ ವಿಷಯ. ಆವಾಗ ಧೌಮ್ಯಾಚಾರ್ಯ ಹೇಳ್ತಾರೆ, ನಿಮಗೇನೂ ಕಷ್ಟ ಬಂದಿಲ್ಲ, 85,000 ಋಷಿ ಮುನಿಗಳು ನಿಮ್ಮ ಜೊತೆ ಇದ್ದಾರೆ, ಪ್ರತಿ ದಿವಸ ಅಕ್ಷಯ ಪಾತ್ರೆ ಇದೆ, ಇಷ್ಟು ಜನರು ಭೋಜನ ಮಾಡಿಸ್ತಾ ಇದ್ದೀರಿ, ಜ್ಞಾನಕರ್ಮ ಇದೆ, ಧರ್ಮ ಇದೆ, ನ್ಯಾಯ ಇದೆ, ನಿಷ್ಠೆ ಇದೆ, ಎಲ್ಲನೂ ಅನುಕೂಲವಾಗಿದೆ, ನಿಮಗಿನ್ನೇನೂ ಕಷ್ಟ ಇಲ್ಲ. ಒಂದು ವೇಳೆ ನೋಡಿದರೆ, ಹಾಗೆ ನೋಡಿದರೆ ನಳದಮಂದಿಯ ಪ್ರಕರಣ ನೋಡಬೇಕಾದ್ರೆ ನಳನು ಎಷ್ಟು ಕಷ್ಟಪಟ್ಟಿದ್ದಾನೆ, ದಮಯಂತಿ ಎಷ್ಟು ಕಷ್ಟಪಟ್ಟಿದ್ದಾಳೆ, ಆ ನಳ ಉಪಾಖ್ಯಾನ ಅವಾಗ ಹೇಳ್ತಾರೆ ಧರ್ಮಾಚಾರ್ಯ, ಅವ್ರಿಗೆ ಬಂದಂಥ ಕಷ್ಟ ಅಂತ ನಿಮಗೆ ಬಂದಿಲ್ಲ. ಆಗಲಿ, ಆದ್ರೂ ನಿಮಗೆ ಹೇಳ್ತೀನಿ, ಈ ಕಷ್ಟ ಪರಿಹಾರ ಅಂತ ಕೇಳ್ತೀರಲ್ಲ, ಅದಕ್ಕೋಸ್ಕರವಾಗಿ ನೀವು ಎತ್ತರವಾದ ಸ್ಥಾನದಲ್ಲಿ ನೀವು ದೀಪವನ್ನು ಹಚ್ಚಿಟ್ಟಿದರೆ ನಿಮ್ಮ ಕಷ್ಟ ಪರಿಹಾರ ಆಗುತ್ತದೆ ಅಂತ ಧೌಮ್ಯಾಚಾರ್ಯರು ಯುಧಿಷ್ಠರಿಗೆ ಹೇಳುತ್ತಾರೆ, ವನಪರ್ವದಲ್ಲಿ ಬರುವಂಥ ವಿಷಯ ಅಂತ ನಾನು ಪುರಾಣದಲ್ಲಿ ಕೇಳಿದ್ದೇನೆ. ಇವಾಗ ನಮಗೆ ಎತ್ತರವಾದ ಸ್ಥಾನ ಯಾವುದು ಅಂತಂದರೆ, ತಿರುಪತಿಗೆ ಹೋಗ್ತೀವಲ್ಲ, ತಿರುಪತಿ ಬೆಟ್ಟದಲ್ಲಿ ಹೋದಾಗ ಅಲ್ಲಿ ವರಹಾದೇವರ ಸನ್ನಿಧಾನದಲ್ಲಿ ಎತ್ತರವಾದ ಸ್ಥಾನ ಅಲ್ವ, ಅಲ್ಲಿ ನಾವು ದೀಪವನ್ನು ಹಚ್ಚಬಹುದು. ಘಟಿಕಾಚಲಕ್ಕೆ ಹೋದಾಗ ಎತ್ತರವಾದ ಸ್ಥಾನ, ಗುಡ್ಡದಲ್ಲಿ ಹೀಗೆ ಆ ಥರ ದೀಪಗಳನ್ನು ಹಚ್ಚಬೇಕು. ಇವಾಗ ಯಾದಗಿರಿಯಲ್ಲಿ ಬೆಟ್ಟ ಇದೆ, ಮೈಲಾರಲಿಂಗನ ಬೆಟ್ಟ ಅಂತ, ಅದು ಅಲ್ಲಿ ಬೆಟ್ಟದಲ್ಲಿ ಗುಡ್ಡದಲ್ಲಿ ದೀಪ ಹಚ್ತಾರೆ, ಇನ್ನೂ ಇವತ್ತಿಗೂ ಹಚ್ತಾರೆ ಆ ಬೆಟ್ಟದಲ್ಲಿ ದೀಪಗಳನ್ನು. ಬಹುಶಃ ಇದಕ್ಕೆ ಇರಬಹುದು ಅಂತ ಅನ್ನಿಸ್ತದೆ, ಎತ್ತರವಾದ ಸ್ಥಾನದಲ್ಲಿ ದೀಪ ಹಚ್ಚಬೇಕು ಅಂತ ನಾವು ಒಂದು ಪ್ರತೀತಿ ಹೀಗೆ ಪುರಾಣ ಕಾಲದಲ್ಲಿ ಬಂದಿರಬಹುದು ಅಂತ ಬಂದಿರುವ ವಿಷಯ ಅಂತ ಅನ್ನಿಸ್ತದೆ. ಹಾಗೆ ಹೀಗೆ ಕಷ್ಟಕಾಲಕ್ಕೆ ದೀಪ ಹಚ್ಚಬೇಕು. ಈ ಕರೋನಾ ಬಂದಾಗ ಮೊನ್ನೆ ಮೋದಿಜಿಯವರು ಕೂಡ ಹೇಳಿದರು ಎಲ್ಲರೂ ದೀಪವನ್ನು ಬೆಳಗಬೇಕು ಅಂತೇಳಿ. ಆದರೆ ಇದಕ್ಕಿಂತ ಮುಂಚಿತವಾಗಿ ಯುಗಾದಿ ಹಬ್ಬದ ದಿವಸ ಎಲ್ಲರೂ ಅರಿಶಿನದಲ್ಲಿ ಗೋಧಿ ಹಿಟ್ಟಿನಲ್ಲಿ ಅರಿಶಿನ ಧರಿಸಿ ಅದರಲ್ಲಿ ಸಣ್ಣ ಸಣ್ಣ ಪರಣತಿಗಳನ್ನು ಮಾಡಿ ಅದರಲ್ಲಿ ದೀಪ ಹಚ್ಚಿರಿ ಅಂತ. ಬಹುಶಃ ಈ ದೀಪ ಅಂತಂದರೆ ಕಷ್ಟಕ್ಕೆ ಪರಿಹಾರ ಅಂತ ಅನ್ನೋದು ಒಂದು ವಿಷಯ ಅಂತ ನನಗೆ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ದೀಪದಲ್ಲಿ ವಿಶೇಷವಾದಂಥ ಒಂದು ಭಗವಂತನ ರೂಪಗಳನ್ನು ನಾವು ಅನುಸಂಧಾನ ಮಾಡಿಕೊಂಡು ಈ ದೀಪವನ್ನು ಹಚ್ಚುವ ಕ್ರಮವನ್ನು ಜ್ಞಾನದಿಂದ ತಿಳಿದುಕೋಬೇಕು. ಜ್ಞಾನಪೂರ್ವಕವಾಗಿ ಮಾಡುವಂಥ ಕರ್ಮ ಅದು ನಮಗೆ ಎಲ್ಲ ಸಕಲ ಮಂಗಲವನ್ನು ಉಂಟು ಮಾಡುತ್ತದೆ. ಅಜ್ಞಾನ ಕಳೆದು ಜ್ಞಾನದಡೆಗೆ ನಾವು ಹೋಗಬೇಕು. ಅದಕ್ಕೋಸ್ಕರವಾಗಿ ಇನ್ನು ಮುಂದಿರುವ ಈ ದೀಪಗಳು ಅಂದರೆ 72,000 ನಾಡಿ ದೀಪಗಳಾಗಲಿ, ವೈಕುಂಠ ದೀಪ ಆಗಲಿ, ಬ್ರಹ್ಮಾಂಡ ದೀಪವನ್ನಾಗಲಿ, ಆಮೇಲೆ ಪವಿತ್ರ ಬತ್ತಿಯನ್ನಾಗಲಿ ಹೇಗೆ ಮಾಡಬೇಕು ಅಂತ ಅನ್ನೋದನ್ನು ಹೇಳಿಕೊಡುತ್ತೇನೆ. ಈ ಎಲ್ಲವನ್ನು ನೀವು ನೋಡಿದ ನಂತರ ನಿಮಗೆ ಏನಾದರೂ ಇದರಲ್ಲಿ ಅನುಮಾನಗಳಿದ್ದರೆ, ಸಂಶಯಗಳಿದ್ದರೆ, ಇದಕ್ಕೆ ಏನಾದರೂ ಇನ್ನೂ ವಿವರಣೆಗಳು ಬೇಕಾದರೆ ನಾನು ನನ್ನ
ಫೋನ್ ನಂಬರ್ ಮತ್ತು ವಾಟ್ಸಪ್ ನಂಬರ್ ಕೊಟ್ಟಿರುತ್ತೇನೆ. ನೀವು ನನ್ನನ್ನು ಸಂಪರ್ಕಿಸಬೇಕಾಗಿ ವಿನಂತಿ. ನೀವು ನನಗೆಷ್ಟು ಗೊತ್ತದೆ, ನನಗೆಷ್ಟು ತಿಳಿತದೆ, ನನಗೆಷ್ಟು ನಾನು ತಿಳ್ಕೊಂಡಿದ್ದೀನಿ ಅದ್ರ ಬಗ್ಗೆ ಪ್ರಮಾಣಬದ್ಧವಾಗಿ ನಾನು ಬರೆದಿದ್ದೀನಿ ಪ್ರಮಾಣಬದ್ಧವಾಗಿ, ಅದನ್ನಷ್ಟು ನಾನು ನಿಮಗೆ ಹೇಳಲಿಕ್ಕೆ ಸಾಧ್ಯ ಅದ. ನಿಮ್ಗೆ ಏನಾದರೂ ಅನುಮಾನಗಳಿದ್ದರೆ ಮುಂದೆ ನೀವು ನನ್ನನ್ನು ಸಂಪರ್ಕ ಮಾಡಿ ಇದನ್ನು ಕೇಳಿಕೊಳ್ಳಬಹುದು. ನಮಸ್ಕಾರ.